ಮಹಾಶಿವರಾತ್ರಿ ಹಬ್ಬ ಮನೆ ಮಾಡಿದೆ. ಸಡಗರ ಸಂಭ್ರಮದಿಂದ ನಾಡಿನಾದ್ಯಂತ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸಂಭ್ರಮದಿಂದ. ನಾನು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರುವೆ. ಬೆಂಗಳೂರು ನಗರ ದೇವಸ್ಥಾನಗಳಲ್ಲಿ ಬೆಳಿಗ್ಗೆಯಿಂದನೂ ಶಿವರಾತ್ರಿ ಹಬ್ಬ ಹಿನ್ನೆಲೆ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ ದೇವರಿಗೆ ಅಂತಲೂ ಹೇಳ್ಬೋದು. ಹಾಗೆ ದೇವಸ್ಥಾನಗಳಿಗೆ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಡ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ, ಭಕ್ತಾದಿಗಳು ಏನು ಹೇಳ್ತಾರೆ, ದೇವಸ್ಥಾನಗಳಲ್ಲಿ ಯಾವುದೇ ಏನೆಲ್ಲ ವಿಶೇಷತೆ ಪೂಜೆ ಅಲಂಕಾರ ನಡೀತಾ ಇದೆ ಎಂಬುದು. ನಾನು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿರುವ ಮಲ್ಲೇಶ್ವರಂನಲ್ಲಿರುವ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಒಂದು ವಿಶೇಷವಾದ ರೀತಿಯಲ್ಲೇ ಒಂದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷವಾದ ಅಲಂಕಾರ ಪೂಜೆ ಬೆಳಿಗ್ಗೆ 4 ಗಂಟೆಯಿಂದನೂ ಸಹ ನಡೀತಾ ಇದೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು. ಬೆಳಿಗ್ಗೆಯಿಂದ ಸಾವಿರಾರು ಭಕ್ತಾದಿಗಳು ಕ್ಯೂ ಮೂಲಕ ನಿಂತು ದೇವರ ದರ್ಶನ ಪಡೀತಾ ಇದ್ದಾರೆ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೀತಾ ಇದೆ. ಹಾಗೆ ಸಂಜೆ ಕೂಡ ವಿಶೇಷ ಕಾರ್ಯಕ್ರಮಗಳು ಇದೆ. ಅದೇ ಜಾಗರಣೆ ಇರುವ ಹಿನ್ನೆಲೆ ಜಾಗರಣೆಗೂ ಸಹ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಬಿಗಿ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಈ ಭಕ್ತಾದಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳ್ತಾನ. ಹಾಯ್ ಮೇಡಮ್, ನಮಸ್ತೆ. ಇವತ್ತು ಮಹಾಶಿವರಾತ್ರಿ ಹಬ್ಬ, ಶಿವರಾತ್ರಿ ಹಬ್ಬ ಇರುವ ಹಿನ್ನೆಲೆ ದೇವಸ್ಥಾನಕ್ಕೆ ಬಂದಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಿ ವರ್ಷ ಥರನೇ ಶಿವರಾತ್ರಿ ಹಬ್ಬಕ್ಕೆ ಟೆಂಪಲ್ಸ್ಗೆ ಹೋಗ್ತೀವಿ, ಬಟ್ ಈ ಸಲ ತುಂಬ ರಶ್ ಇದೆ. ಸ್ಪೆಷಲ್ ಅಲಂಕಾರ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಹಬ್ಬಗೆ ತುಂಬ ರಶ್ ಇದೆ, ಬಿಸಿಲು ಬೇರೆ ಇದೆ, ಬಟ್ ಆದರೂ ಶಿವನ ದರ್ಶನ ಮಾಡಿಕೊಂಡೇ ಹೋಗ್ತೀವಿ. ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಜೊತೆ ಬಂದಿರೋಕ್ಕೆ. 6 ಮಂತ್ಸ್ ಆದಮೇಲೆ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ದೇವಸ್ಥಾನ ತುಂಬ ರಶ್ ಇದೆ, ಒಳಗಡೆ ಹೋಗೋಣ ಅಂದರೆ ತುಂಬ ರಶ್ ಆಗಿದೆ. ಸೊ ನೋಡ್ತಾ ಇದ್ದೀವಿ, ಸ್ವಲ್ಪ ಕ್ಯೂ ಕಮ್ಮಿ ಆದರೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ, ತುಂಬ ಜನ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಕ್ಯೂ ಕಮ್ಮಿ ಆಗಲಿ ಅಂತ. ತುಂಬ ರಶ್ ಇದೆ ಇವತ್ತು. ಥ್ಯಾಂಕ್ ಯು. ನೀವೇ ನೋಡಿದ್ರಲ್ಲ, ತುಂಬ ಖುಷಿ ಆಗ್ತಾ ಇದೆ ಅಂತಲೂ ಸಹ ಹೇಳ್ತಾರೆ. ದೇವರಾತ್ರಿ ಹಬ್ಬದ ಹಿನ್ನೆಲೆ ದೇವಸ್ಥಾನದಲ್ಲಿ ವಿಭಿನ್ನ ವಿವಿಧ ಬಗೆಯ ಹಣ್ಣುಗಳು ಹಾಗೂ ಕಬ್ಬಿನ ದಿಂಡು, ತುಳಸಿ, ತೆಂಗಿನ ಗರಿಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೀತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದಲೇ ದೇವರಿಗೆ ವಿಶೇಷ ರುದ್ರಾಭಿಷೇಕ, ಜಲಾಭಿಷೇಕ, ಪುಷ್ಪಾಭಿಷೇಕ, ಹೀಗೆ ಎಲ್ಲ ವಿಶೇಷ ಪೂಜೆ ಅಭಿಷೇಕವನ್ನು ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು. ಬೆಳಗ್ಗೆಯಿಂದ ಸಾವಿರಾರು ಭಕ್ತಾದಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ. ಹಾಗೆ ಸಂಜೆನೂ ಸಹ ಜಾಗರಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು. 50,000ಕ್ಕೂ ಹೆಚ್ಚು ಭಕ್ತಾದಿಗಳು ಭೇಟಿ ಕೊಡುವ ನಿರೀಕ್ಷೆಯೂ ಸಹ ಇದೆ. ಹಾಗೆ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರೇನು ಹೇಳ್ತಾರೆ ಕೇಳೋಣ. ಹಾಯ್ ಮೇಡಮ್, ನಮಸ್ತೆ. ಮೇಡಮ್, ಶಿವರಾತ್ರಿ ಹಬ್ಬದ ಹಿನ್ನೆಲೆ ದೇವಸ್ಥಾನಕ್ಕೆ ಬಂದಿದ್ರೆ ಏನು ಅನಿಸ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಆಗ್ತಾ ಇದೆ, ರಶ್ ಇದೆ, ಬಿಸಿಲಲ್ಲಿ ನಿಂತ್ಕೊಂಡು ಹೋಗ್ತಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಿದ್ದೆ. ಓಕೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಅವಕಾಶ ಅಲ್ವಾ? ನಮಗಿರೋ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ದೇವ್ರ ಹತ್ರ ಬರ್ತೀವಿ ನಾವು. ಓಂ ನಮ ಶಿವಾಯ. ಹಾಂ, ಸಂತೋಷ ಆಗುತ್ತೆ, ತುಂಬ ಸಂತೋಷ ಆಗ್ತದೆ. ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿ, ಎಲ್ಲ ವ್ಯವಸ್ಥಿತವಾಗಿದೆ ಮೇಡಮ್. ಧನ್ಯವಾದ. ಶಿವರಾತ್ರಿ ಹಬ್ಬ ಅಂದಮೇಲೆ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಬರ್ತೀವಿ, ಶಿವನ ದರ್ಶನ ಮಾಡ್ತೀವಿ. ಅವ್ನ ಕೃಪೆ ನಮಗೂ ಇರಲಿ, ಜನಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಹೇಳ್ತೀವಿ. ಮನೆಗೆ ಹೋಗಿ ಮತ್ತೆ ಪೂಜೆ ಮಾಡಿ ಪ್ರಿಪ್ರೇಷನ್ ಮಾಡಿ ಶಿವನ ದರ್ಶನ ಮಾಡ್ಕೊಂಡು ಹೋಗ್ತೀವಿ, ಮತ್ತೆ ಉಪವಾಸ ಇರ್ತೀವಿ, ಮತ್ತೆ ಜಾಗರಣೆ ಮಾಡಬೇಕು. ನಾಳೆ ಬೆಳಗ್ಗೆ ಒಳಗೆ ಇರ್ಬೇಕು ಮೇಡಮ್. ನಾಳೆ ಬೆಳಗ್ಗೆವರೆಗೂ ಫುಲ್ ಆಗೇ ಇರ್ತೀರಾ? ಟ್ರೈ ಮಾಡ್ತೀವಿ ಮೇಡಮ್. ನಾಡ್ದು ಫಸ್ಟ್ ಟೈಮ್ ಬರ್ತೀರಾ? ಸಡಗರ ಸಂಭ್ರಮ ಮಾಮೂಲಿ ಇದ್ದೇ ಇರುತ್ತೆ ನಮಗೆ ಪ್ರತಿ ವರ್ಷನೂ. ಎಲ್ಲ ದೇವಸ್ಥಾನಕ್ಕೂ ಅಂದರೆ ನಾವು ಇಲ್ಲಿ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮೊದಲು ಮಾದೇಶ್ವರನ ಬೆಟ್ಟ ಈ ಥರ ಎಲ್ಲ ಹೋಗ್ತಾ ಇದ್ವಿ, ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದಿರೋದ್ರಿಂದ. ಖುಷಿ ಆಗ್ತಾ ಇದೆ. ಹೌದೌದು. ಜಾಗರಣೆ ಎಲ್ಲ ಮಾಡ್ತೀರಾ? ಜಾಗರಣೆ ಸಂಜೆ ಪ್ಲಾನ್ ಮಾಡಿದ್ದೀವಿ, ಕುಟುಂಬ ಸಮೇತ ಪ್ಲಾನ್ ಮಾಡ್ತೇವೆ. ಸಾವಿರಾರು ಭಕ್ತಾದಿಗಳು ಕ್ಯೂವಲ್ಲಿ ನಿಂತು ದೇವರ ದರ್ಶನ ಪಡೀತಾ ಇದ್ದಾರೆ ಅಂತ ಹೇಳ್ಬೋದು. ಬೀದರ್ ಇಲ್ಲಿ ಇರೋದ? ಇಲ್ಲೇ ಇರೋದು, ಎಜುಕೇಶನ್ ಮಾಡ್ತಿದ್ದೆ. ಮತ್ತೆ ಶಿವರಾತ್ರಿ ಹಬ್ಬದಕ್ಕೆ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ರೆ ಏನ್ ಹೇಳಕ್ ಇಷ್ಟ? ಇಲ್ಲಿ ತುಂಬಾ ಚೆನ್ನಾಗಿದೆ, ನೋಡಲು ತುಂಬಾ ಚೆನ್ನಾಗಿದೆ, ಇಷ್ಟ ಆಗುತ್ತೆ ನಮ್ಗೆ. ನಿಮ್ಗೆ? ನಮಗೂ ಅಷ್ಟೇ, ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಇದೆ ಅಷ್ಟೇ. ಜಾಗರಣೆ ಎಲ್ಲ ಮಾಡ್ತೀರಾ? ಹಾ, ಫಾಸ್ಟಿಂಗ್ ಇಟ್ಟಿದ್ದೀವಿ.
ತುಂಬ ಖುಷಿ ಆಗ್ತಾ ಇದೆ ಅಂತಾನು ಸಹ ಹೇಳ್ತಾ ಇದ್ರೆ. ನೀವೇ ಕೇಳಿದ್ರಲ್ಲ, ಸಾವಿರಾರು ಭಕ್ತಾದಿಗಳು ಸಹ ಬೆಳಿಗ್ಗೆಯಿಂದ ಬಂದು ದೇವರ ದರ್ಶನ ಪಡೀತಾ ಇದ್ದಾರೆ. ಒಟ್ಟಿನಲ್ಲಿ ಸಡಗರ ಸಂಭ್ರಮದಿಂದ ಕಡುಮಲೇಶ್ವರ ದೇವಸ್ಥಾನ ಸೇರಿದಂತೆ ನಗರದ ಎಲ್ಲ ದೇವಸ್ಥಾನಗಳಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಸಡಗರ ಸಂಭ್ರಮದಿಂದ ಸಂಭ್ರಮ ಆಚರಣೆ ನಡೀತಾ ಇದೆ ಅಂತಾನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಬಿಂದು ಬೋಸಮ್ಮ, ಬಿಟಿವಿ ನ್ಯೂಸ್, ಬೆಂಗಳೂರು.